ಸನ್ಮಾನ್ಯ ಕೃಷ್ಣಪ್ಪನ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಏನು ಹೇಳೋದು ಸನ್ಮಾನ್ಯ ಕೃಷ್ಣಪ್ಪ ಅವರು ನಮ್ಮ ಸಂಘದ ಗೌರವ ಸ್ವಲ್ಪ ಜೋರ 25 ವರ್ಷದ ಜೋರ ನಮ್ಮಲ್ಲಿ ಪ್ರತಿಭೆ ಅಂತರಾಷ್ಟ್ರೀಯದಲ್ಲಿ ಮತ್ತೆ ಸ್ಕೂಲು ಹೈಯರ್ ಎಜುಕೇಶನ್ ಮತ್ತೆ ರಿಟೈರ್ ಆಗ್ತಾರಲ್ಲ ರಿಟೈರ್ ಆದಾಗ ಅವ್ರೊಂದು ಗೌರವ ಸಂಸ್ಕೃತ ಇದೇನಂತಂದ್ರೆ ನಾವು ಎಲ್ಲ ಸಂಘ ಸಂಸ್ಥೆಯನ್ನು ಕೊರೆಯಿಡ್ತೀವಿ. ನಮ್ಮ ಯಾಕಂದ್ರೆ ಯಾವ ಸಂಘ ಸಂಸ್ಥೆ ನಾವು ಒಬ್ಬರೇ ಮಾಡಿದ್ರೆ ಸಮಾಜದಲ್ಲಿ ನಮ್ಮ ಒಂದು ಕಾರ್ಯದರ್ಶಿ ಈಗ ನನಗೆ ಜೀವನದಲ್ಲಿ ರಿಟರ್ನ್ ಆಯಿತು. ಕ್ವಶನ್ ಆಗಿ ಕಟ್ಟಿ ನಾವು ಸಂಘ ಕಂಡವರು ನಮ್ಮ ಜನಾಂಗದಲ್ಲಿ ಯಾರ್ಯಾರು ಹೈಯರ್ ಎಜುಕೇಶನ್ ಪ್ರತಿಭೆ ಯಾವ್ದಾರ ಆಗ್ಬೋದು, ಸಾಂಸ್ಕೃತಿಕ ಆಗ್ಬೋದು, ಕ್ರೀಡಾ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಅವರು ಇಲ್ಲಿ ಸನ್ಮಾನ ಮಾಡೋದು ಅದೊಂದು. ಮತ್ತೆ ನಾವು ನಮ್ಮಲ್ಲಿ ಸೇವೆ ಸಲ್ಲಿಸಿ 35 ವರ್ಷ ಸರ್ವಿಸ್ ಮಾಡಿರ್ತಾರೆ ಅವರಿಗೆಲ್ಲ ಒಂದು ಗೌರವ ಸನ್ಮಾನ ಮಾಡಿ ಗೌರವ ಕೂಡ. ಮತ್ತೆ ಕೆಂಪೇಗೌಡರು ಮತ್ತೆ ಕುವೆಂಪುರು ಬಗ್ಗೆ ತಿಳಿಸುವಂಥ ಸಾಹಿತಿಗಳು ನಮ್ಮಲ್ಲಿ ಯಾರು ಅದ್ರ ಬಗ್ಗೆ ಅಧ್ಯಯನ ಮಾಡಿರೋರು ಮಾಮೂಲಿ ಮಾತಾಡೋರು ಅಂತಲ್ಲ, ಜನಗಳು ಗೊತ್ತಾಗಬೇಕು. ಯಾಕೆಂದ್ರೆ ಅವರು ಕೆಂಪೇಗೌಡರು ಒಕ್ಕಲಿಗೋಸ್ಕರ ಏನು ಮಾಡಿಲ್ಲ, ಅವರು ಎಲ್ಲ ಪೇಟೆ ಕಟ್ಟಿರೋದು ನೋಡಿದ್ರೆ ಯಾವುದು ಒಕ್ಕಲಿಗೆ ಪೇಟೆ ಅಂತ ಯಾವುದು ಮಾಡಿಲ್ಲ. ಹೌದು, ಎಲ್ಲ ಜನಾಂಗನೂ ಅವರು ಸಹಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅದೇ ಸರ್ವ ಜನಾಂಗ ಸುತ್ತಿನ ಬಂದು ಆ ಥರನೇ ನಾವು ಕುವೆಂಪುನಲ್ಲಿ ಏನು ಅವರು ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ಎಲ್ಲ ಜನಾಂಗಗಳು ಕರೆಸಿ ಸರ್ವಿಸ್ ಮಾಡಿದ್ದೀವಿ. ಗೌರವ ಎಲ್ಲರೂ ಇವತ್ತು ಅಷ್ಟೇ ಗೌರವ ಇವತ್ತು 7 ಜನ ಇದರಿದ್ದರು, ಪ್ರತಿಯೊಬ್ಬರ ಸಹ ಒಂದು 4-5 ಜನ. ಆಮೇಲೆ ಅದರಲ್ಲಿ ನಮ್ಮಲ್ಲಿ ಇವಾಗ ಚಿಕ್ಕ ಮಕ್ಕಳು ನಮ್ಮಲ್ಲಿ ಯಾರು ಪ್ರತಿಭೆ ಅದರಲ್ಲಿ ಅಂತಂದ್ರೆ ಇವಾಗ ಕೋವಿಡ್ ಇರೋದ್ರಿಂದ ನಮ್ಮೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತದ ನಾಟಕ ಇತ್ತು 3 ಅವರ್ ಪ್ರೋಗ್ರಾಮು ಅದು ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ಸೀಮಿತ ಅವಧಿನಲ್ಲಿ ಮುಗಿಸ್ಬೇಕು ಅಂತ ಇದು ಮಾತ್ರ ಮಾಡಿದ್ವಿ. ಈ ಸಲ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಅಷ್ಟೇ, ಮಿಕ್ಕಿದ್ರೆ ಮಾಮೂಲಿ ಥರ ನಡೆಯುತ್ತೆ. ಆಮೇಲೆ ಪ್ರತಿ ವರ್ಷ ನಾವು ಕ್ಯಾಲೆಂಡರ್ ದೊಡ್ಡ ಕ್ಯಾಲೆಂಡರ್ ಮತ್ತೆ ಪಾಕೆಟ್ ಕ್ಯಾಲೆಂಡರ್ ಇದು ಮಾಡಿದ್ದೀವಿ. ಅದರಲ್ಲಿ ನಾವು ನಮ್ಮ ಜನಾಂಗದಲ್ಲಿ ಯಾರ್ಯಾರು ಉಳಿಸ್ಕೊಂಡಿದ್ದಾರೆ ಅದೆಲ್ಲನೂ ಅದು ಮಾಹಿತಿ ಕೊಡ್ತೀವಿ. ಪಾಕೆಟ್ ಕ್ಯಾಲೆಂಡರ್ ಎಲ್ಲರೂ ಕೊಡ್ತೀವಿ, ಅದು ಪ್ರತಿಯೊಬ್ಬರಿಗೂ ಕೊಡ್ತೀವಿ. ನಾವು ನಮ್ಮ ಫ್ಯಾಕ್ಟ್ರಿನಲ್ಲಿ ಹೋಗ್ತೀವಿ, ನಮ್ಮ ಜನಾಂಗ ಪ್ಲಸ್ ವಿವಿಧ ಸಂಘ ಸಂಸ್ಥೆಗಳಿದೆಲ್ಲ ಎಲ್ಲರೂ ಕೊಡ್ತೀವಿ. ಮತ್ತು ಇವಾಗ ಇವಾಗ ಏನು ಬಂದಿದ್ರಲ್ಲ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಲಾಸ್ಟಲ್ಲಿ ಎಲ್ಲರಿಗೂ ನಮ್ಮ ಬಿ ಎಚ್ ಎಲ್ ಒಕ್ಕಲಿಗರ ಸಮನ್ವಯ ಸಮಿತಿಯಿಂದ ಶಂಕರಾಧ್ಯಪ ಶುಭಾಶಯ ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಎಲ್ಲರೂ ಎಲ್ಲ ಜನಾಂಗದವರು ಸೇರಿ ಒಂದು ಕೆಂಪೇಗೌಡ ಜಯಂತಿ ಆಚರಿಸಿದ್ವಿ. ಅವರೆಲ್ಲರಿಗೂ ಬಂದಿರೋರಿಗೆಲ್ಲ ಧನ್ಯವಾದಗಳು. ಪರಿಚಯ ನನ್ನ ಹೆಸರು ಹನುಮಂತಪ್ಪ ಅಂತ. ಬಿ ಎಚ್ ಎಲ್ ಅಲ್ಲಿ ಒಂದು 31 ವರ್ಷ ಸರ್ವಿಸ್ ಮಾಡಿದ್ವಿ. ಅಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಏನಂದರೆ ಒಂದು ಕೈಕೊಡಿ ಸೊಸೈಟಿ ಅಂತ ಇತ್ತು ಬಿ ಎಚ್ ಎಲ್ಲಿ, ಅದರಲ್ಲಿ ಒಂದು 15 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಮತ್ತು ಅಲ್ಲಿ ಯೂನಿಯನ್ನಲ್ಲಿ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ಒಂದು 3 ವರ್ಷ ಮಾಡಿದೆ. ನಮ್ಮ ಈ ಬಿ ಎಚ್ ಎಲ್ ಒಕ್ಕಲಿಗ ಸಮನ್ವಯ ಸಮಿತಿಯಲ್ಲಿ 20 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೇನೆ. ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಒಂದು 10 ವರ್ಷ ಅಧ್ಯಕ್ಷನಾಗಿದ್ದೆ. ಈಗ ನಿವೃತ್ತಿ ಆದಮೇಲೆ ನಾನು ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿ ಅಂತ ಒಂದು ಮಾಡಿದ್ದೀನಿ, ಅಲ್ಲೂ ಅಧ್ಯಕ್ಷನಾಗಿದ್ದೀನಿ. ಅಲ್ಲಿ ಒಂದು 6 ವರ್ಷ ಅದನ್ನು ಮುಂದುವರ್ಸ್ಕೊಂಡಿದ್ದೆ. ಇಲ್ಲಿ ಏನಂತಂದ್ರೆ ಇದು ನಾವೇ ಕಟ್ಟಿದ ಸಂಘ ಆಗಿರೋದ್ರಿಂದ ನಮ್ಮನ್ನ ಪೋಷಕರಾಗಿ ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ಏನಂದ್ರೆ ರಿಟೈರ್ಡ್ ಆದಮೇಲೆ ಎಲ್ಲ ಸನ್ಮಾನ ಮಾಡ್ತೀವಿ, ಆಮೇಲೆ ಏನು ಇದ್ದಿರಲ್ಲ ಅವ್ರಿಗೆಲ್ಲ ಫಂಕ್ಷನ್ ಬರಲಿದ್ದೀವಿ ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ಅವರೇನು ಮಿಂಗಲ್ ಇರೋದು ಈಗ ನಮ್ದು ಏನಂತಂದ್ರೆ ನಾವು ಮೊದಲಿಂದನೂ ಬಂದಿರೋದ್ರಿಂದ ನಮ್ಮನ್ನ ಪೋಷಕರಾಗಿ ಅಂದರೆ ಯಾವುದೇ ಎಲೆಕ್ಷನ್ ಇಲ್ದಿರ ಗೌರವ ಅಧ್ಯಕ್ಷರು ನಮ್ಗೆ ಏನಿದ್ದಾರೆ ಅದೇ ರೀತಿ ನಮ್ಮನ್ನ ಮುಂದುವರ್ಸಿದ್ದೀವಿ. ಅದನ್ನು ನಾವು ಸಸ್ಪೆಂಡ್ ಮಾಡ್ತೀವಿ.